ನಮಸ್ಕಾರ. ಏನಪ್ಪ ಇವರು ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಕುತ್ಕೊಂಡವ್ರು, ಏನು ಮಾಡತ್ತಾರ ಅಂತ ಹೇಳಿ ನನ್ಸತ್ತಿರ್ಬೋದು. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡಕತ್ತೇನಿ. ಭಾಳ ದಿವಸದಾದ್ಮೇಲೆ ಮಾಡಕತ್ತಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಸಂಡೇ ಇವತ್ತು, ದಿವಸ ಒಂದೊಂದು ಥರ ತಿಂದು ಬೇಜಾರಾಗತ್ತಿತ್ತು. ಮತ್ತು ನಾವು ನಾನ್ ವೆಜ್ಜು ತಿನ್ನೋದಿಲ್ಲ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ಚಪಾತಿ ರೊಟ್ಟಿ ಎಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಕತ್ತೇನಿ. ನಾನು 2 ಪ್ಯಾಕೆಟ್ ಮಶ್ರೂಮ್ ತೊಗೊಂಡೇನಿ, ಕ್ಲೀನಾಗಿ ತೊಳೆದು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡೇನಿ. ಯಾಕಂದರೆ ಇದು ನಾವು ಕುಕ್ಕರ್ ಒಳಗೆ ಕುಗ್ಗಿಸ್ಕೋತೇವಲ್ಲ, ಆವಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಪೀಸ್ ಇಷ್ಟಿಷ್ಟು ಚಿಕ್ಕ ಚಿಕ್ಕದಾಗ್ಬಿಡ್ತೈತಿ. ಸೊ ಸ್ವಲ್ಪ ದೊಡ್ಡ ಸೈಜೇ ನಾನು ಕಟ್ ಮಾಡ್ಕೊಂಡೇನಿ. ನೀವು ಬೇಕು ಅಂದರೆ ಚಿಕ್ಕ ಸೈಜ್ನೂ ಕಟ್ ಮಾಡ್ಕೋಬೋದು, ಮತ್ತು ನಿಮ್ಗೆ 1 ಪ್ಯಾಕೆಟ್ ಬೇಕು ಅಂದ್ರೂ ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಮನೇಲಿ ಎಲ್ಲರೂ ನಾವು ಮಶ್ರೂಮ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಭಾಳ ಇಷ್ಟಪಟ್ಟು ತಿಂತೇವೆ, ಹಾಗಾಗಿ 2 ಪ್ಯಾಕೆಟ್ ತೊಗೊಂಡೇನಿ. ಆಮೇಲೆ ಇದು ಬಿರಿಯಾನಿ ರೈಸ್ 3 ಕಪ್ ತೊಗೊಂಡಿದ್ದೆ, ಚಿಕ್ಕ ಚಿಕ್ಕ ಕಪ್ಪಲ್ಲಿ 3 ಕಪ್ ತೊಗೊಂಡು 1 ಕಪ್ ನೀರು ಹಾಕಿ ನೆನೆಸಿಟ್ಕೊಂಡೇನೆ ಆಲ್ರೆಡಿ. ನೆನೆಸಿಟ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ಉದುರುದ್ರಾಗ್ತೈತಿ, ಬಿರಿಯಾನಿನ ಆಗಲಿ ಪಲಾವ್ನ ಆಗಲಿ ನೀವು ರೈಸ್ನ ನೆನೆಸಿಟ್ಕೋರಿ, ಚಲೋ ಆಗ್ತೈತಿ. ಯಾವುದೇ ರೈಸ್ ಯೂಸ್ ಮಾಡಿದ್ರು ನೆನೆಸಿಟ್ಕೊಂಡು ನಾವು ಮಾಡಿದಾಗ ಉದುರುದ್ರಾಗಿ ಚಲೋ ಆಗ್ತೈತಿ. ಅದಾದಮೇಲೆ ನೋಡಿರಿ, ನಾನು ಒಗ್ಗರಣೆಗೆ ತುಪ್ಪ ತೊಗೊಂಡೇನಿ. ನೀವು ಬೇಕು ಅಂದರೆ ಕುಕ್ಕಿಂಗ್ ಆಯಿಲ್ನು ತೊಗೋಬೋದು, ಟೇಸ್ಟ್ ಚಲೋ ಆಗ್ತೈತೆ ಅಂಥೇಳಿ ನಾನು ತುಪ್ಪ ತೊಗೊಂಡೇನಿ. ಹೆಚ್ಚಾಗಿ ನಾನೇನು ತುಪ್ಪ ಯೂಸ್ ಮಾಡೋದಿಲ್ಲ, ಸೊ ಸ್ಪೆಷಲಾಗಿ ಮಾಡಂತಾನೆ ಅಂದಮೇಲೆ ತುಪ್ಪ ಇದ್ರೆ ಟೇಸ್ಟ್ ಇರ್ತೈತೆ ಅಂಥೇಳಿ ತುಪ್ಪ ತೊಗೊಂಡೇನಿ. ಮತ್ತು ನೋಡಿರಿ ಸ್ವಲ್ಪ ಸೋಂಪು, ನಾನು ಸೋಂಪು ಅಂದರೆ ಇದರೊಳಗೆ 1 ಚಮಚ ತೊಗೋತೇನೆ ಅಷ್ಟು, ಹಂಗೆ ಜಸ್ಟ್ ತೋರಿಸತ್ತೇನೆ ನಿಮ್ಗೆ. ಅದಾದಮೇಲೆ 2 ಚಿಕ್ಕ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಜೀರಿಗೆ, ಕಲ್ಲುಪ್ಪು ತೊಗೊಂಡೇನಿ. ಕಲ್ಲುಪ್ಪು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿರಿ, ದೊಡ್ಡ ದೊಡ್ಡ ಸೈಜ್ ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನೆ ಆಲ್ರೆಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಜಾಸ್ತಿ ಅಂಥೇಳಿ ನಾನು ಈರುಳ್ಳಿ ಜಾಸ್ತಿ ತೊಗೊಂಡೇನಿ. ಪಲಾವ್ ಎಲೆ ಮತ್ತು ನೋಡಿರಿ ಅನಾನಸ್ ಹೂ ತೊಗೊಂಡೇನಿ, 1-2-3, 1-4 ಏಲಕ್ಕಿ, 4 ಲವಂಗ, ಅದಾದಮೇಲೆ ಮರಾಠ ಮೊಗ್ಗು 4 ತೊಗೊಂಡೇನಿ. ಮತ್ತು ಚಕ್ಕೆ ಒಂದು ಮಿಸ್ ಆಗೈತಿ, ಚಕ್ಕೆ ಒಂದು ತೊಗೋತೀನಿ ನಾನೀಗ. ನೋಡಿರಿ ಅದೊಂದು ಮಿಸ್ ಆಗಿತ್ತು, ಮರ್ತಿದ್ದೆ ನಾನು. 1 ಇಂಚ್ ತೊಗೊಂಡ್ರೆ ಸಾಕು ನೋಡಿ, ಇಷ್ಟಿಷ್ಟು. ಸೊ ನೋಡಿರಿ ಇಷ್ಟು ತೊಗೊಂಡೆ ನಾನು ಚಕ್ಕೆನ. ಇವೆಲ್ಲ ಇರ್ಲಿಕ್ಕಂದ್ರೆ ನಾವು ಎಷ್ಟೇ ಮಸಾಲೆ ಹಾಕಿದ್ರೂ ಅಷ್ಟು ಟೇಸ್ಟ್ ಅನಿಸೋದೇ ಇಲ್ಲ, ಈ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅಂತೂ ಬೇಕೇ ಬೇಕು. ಅದಾದಮೇಲೆ ಕಸ್ತೂರಿ ಮೇತಿ ಸ್ವಲ್ಪ, ಇದೊಂದು ಸ್ವಲ್ಪ ಹಾಕಿದರೆ ಟೇಸ್ಟ್ ಚಲೋ ಬರ್ತೈತಿ. ಹಾಗಾಗಿ ಹಂಗೆ ಮಿಕ್ಸಿಯೊಳಗೆ ರುಬ್ಕೊಳಕ್ಕೆ ನಾನು 1 ಹಿಡಿಯಷ್ಟು ಪುದೀನ ತೊಗೊಂಡೇನಿ. ನೀವು ಪುದೀನ ಎಷ್ಟು ತೊಗೋತಿರಲ್ಲ ಅಷ್ಟು ಟೇಸ್ಟ್ ಜಾಸ್ತಿ ಬರ್ತೈತಿ. ಹಂಗೆ 1/2 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡೇನಿ. ನಮ್ಮ ಮನೆಯೊಳಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಯೂಸ್ ಮಾಡ್ತೀವಿ, ಖಾರ ಯಾರೂ ಜಾಸ್ತಿ ತಿನ್ನೋದಿಲ್ಲ. ಹಾಗಾಗಿ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಇದು ಕೂಡ ನಮ್ಗೆ ಜಾಸ್ತಿನೇ ಅಂತ ಹೇಳ್ಬೋದು, ಸ್ವಲ್ಪ ಖಾರನೇ ಆಗ್ತೈತೆ ನಮಗಿದು. ಆಮೇಲೆ 15-20 ಎಸಳು ಬೆಳ್ಳುಳ್ಳಿ, ಮತ್ತು 1 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನೆ ನೋಡಿರಿ, 4 ಪೀಸ್ ಮಾಡಿ ಇಟ್ಕೊಂಡೇನಿ. ಇದೆಲ್ಲ ಮಸಾಲೆ ಸ್ವಲ್ಪ ಜಾಸ್ತಿ ಇದ್ರನ್ನ ಟೇಸ್ಟ್ ಅಂತ ಹೇಳ್ಬೋದು. ಬರ್ರಿ ಹೆಂಗೆಂಗೆ ಮಾಡೋದು ಅಂತೀಗ ತೋರಿಸ್ಕೊಡ್ತೇನೆ. ಇವತ್ತು ಸಂಡೇ ಎಲ್ಲ, ಹಾಗಾಗಿ ಸ್ಪೆಷಲ್ಲಾಗಿ ಮಶ್ರೂಮ್ ಬಿರಿಯಾನಿ ಮಾಡಕತ್ತಿದ್ದೆ. ಯಾಕೋ ಮಧ್ಯಾಹ್ನ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಸೊ ಈಗ ನಾನು ಜಸ್ಟ್ ಮಶ್ರೂಮ್ ತರಿಸಿಟ್ಕೊಂಡೆ. ನನಗೆಲ್ಲ ಇಂಗ್ರೀಡಿಯೆಂಟ್ಸ್ನು ರೆಡಿ ಮಾಡ್ಕೊಳ್ಳೋದು ಅಷ್ಟ ಆಯಿತು, ಈ ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದನ್ನು ಅಷ್ಟೇ ಟೈಮ್ ಬೇಕಾಯ್ತು. ನೀವೇನಾದರೂ ಮಾಡ್ಕೊಳ್ಳೋದಿದ್ರೆ ಹಿಂದಿನ ದಿವಸ ನೈಟ್ ಮಾಡ್ಕೊರಿ, ಬೆಳಗ್ಗೆ ಏನಾದರೂ ಮಾಡೋದಿದ್ರೆ, ಅಥವಾ ಮಧ್ಯಾಹ್ನ ಮಾಡ್ಕೊಳ್ಳೋದಿದ್ರೆ ಬೆಳಗ್ಗೆ ಕಟ್ ಮಾಡ್ಕೊರಿ. ಒಂದೇ ಸಾರಿ ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಂದ್ರೆ ಟೈಮ್ ಹಿಡಿದ್ಬಿಡ್ತೈತಿ, ಮಾಡೋಕ್ಕೇನು ಟೈಮ್ ಹಿಡಿಯೋದಿಲ್ಲ, ಇವನ್ನೆಲ್ಲ ಜೋಡಿಸ್ಕೋಬೇಕಲ್ಲ ಐಟಮ್ಸ್ನ. ಈಗ ನಾನು ಕುಕ್ಕರ್ಗೆ 1 ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೇನಿ. ನೀವು ತುಪ್ಪ ಮತ್ತು ಕುಕ್ಕಿಂಗ್ ಆಯಿಲ್ ಸೇರಿಸಿನೂ ಹಾಕ್ಕೋಬೋದು, ಬಟ್ ನಾನು ಬರೀ ತುಪ್ಪದೊಳಗೆ ಮಾಡ್ಕೊಳತ್ತೇನಿ. ತುಪ್ಪ ಹೆಲ್ದಿ ಕೂಡ, ಮತ್ತು ಮಕ್ಕಳೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಮತ್ತು ಡೈರೆಕ್ಟಾಗಿ ಬರೀ ತುಪ್ಪ ಹಾಕ್ಕೊಂಡು ತಿನ್ನು ಬಿಸಿ ಅನ್ನೋ ಜೊತೆ ಅಂದರೆ ಯಾರೂ ಇಷ್ಟಪಡೋಂಗಿಲ್ಲ ಮಕ್ಕಳು. ಈ ಥರ ಆದರೆ ಇಷ್ಟಪಟ್ಟು ತಿಂತಾರು, ಜೊತೆ ಟೇಸ್ಟೂ ಆಗ್ತೈತೆ ಅದ್ರ ಜೋಡಿ. ಈಗ ತುಪ್ಪ ಚಂದಾಗೆ ಕಾಯೋವರೆಗೂ ಬಿಡತ್ತೇನೆ ನಾನು. ನೋಡ್ರಿ ಈಗ ತುಪ್ಪ ಚಂದಾಗೆ ಕಾದತ್ತಿ, ನಾನು 1 ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೇನೆ. ಅದಾದಮೇಲೆ 1 ಚಮಚದಷ್ಟು ಸೋಂಪು ಕಾಳು, ಇದು ಒಳ್ಳೆ ಫ್ಲೇವರ್ ಬಿಡ್ತೈತೆ ಅಂತ ಹೇಳ್ಬೋದು. ನಾವು ಇದನ್ನು ಪಲಾವ್ಗೆ ಆಗಲಿ ಈ ಥರ ಬಿರಿಯಾನಿ ಮಾಡಿದಾಗ ಹಾಕಿದಾಗ. ಅದಾದಮೇಲೆ ತುಪ್ಪದೊಳಗನ ನಾನು ಈ ಚಕ್ಕೆ ಹಾಕ್ಕೊಳತ್ತೇನೆ, ಮತ್ತು ಅನಾನಸ್ ಹೂ, ಏಲಕ್ಕಿ, ಲವಂಗ, ಮರಾಠ ಮೊಗ್ಗು, ಪಲಾವ್ ಎಲೆ ಎಲ್ಲ ಸೇರಿಸ್ಕೊಳತ್ತೇನೆ.
ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಇದ್ರ ಒಳ್ಳೆ ಘಮ ಬಿಡ್ತೈತಿ ತುಪ್ಪದೊಳಗೆ. ಒಂದು ನಿಮಿಷ ಜಸ್ಟ್ ಲೈಟಾಗೆ ಫ್ರೈ ಮಾಡ್ಕೊಳತ್ತೇನೆ. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಈರುಳ್ಳಿ ಸೇರ್ಕೊಳತ್ತೇನೆ. ಒಂಚೂರು ಲೈಟಾಗಿ ಫ್ರೈ ಮಾಡ್ಕೋಬೇಕು, ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಮಶ್ರೂಮ್ನ ಸೇರಿಸ್ಕೊತೇನೆ. ಆನಿಯನ್ ಲೈಟಾಗೆ ಫ್ರೈ ಮಾಡ್ಕೊಂಡಾಯಿತು. ಈಗ ನೋಡ್ರಿ ನಾನೇನು ಮಶ್ರೂಮ್ನ ರೆಡಿ ಮಾಡಿಕೊಂಡಿದ್ದಲ್ಲ, ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದಲ್ಲ, ಅದನ್ನು ಸೇರಿಸ್ಕೊಳ್ತೇನೆ. ಸ್ವಲ್ಪ ದೊಡ್ಡ ಸೈಜ್ ಆಗ್ಯಾವಂತ ಹೇಳ್ಬೋದು. ಈಗ ನೋಡ್ರಿ ಈರುಳ್ಳಿ ಜೊತೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ನೆಕ್ಸ್ಟ್ ನಾನು ಅರಿಶಿನ ಸೇರಿಸ್ಕೊಳತ್ತೇನೆ. ಅರಿಶಿನ ನೋಡೆಲ್ಲ ಖಾಲಿಯಾಗಿ ಬಂದತ್ತಿ, ನೆಕ್ಸ್ಟ್ ಐತಲ್ಲ ಅಷ್ಟು ಸೇರಿಸ್ಕೊಳತ್ತೇನೆ. ಸ್ವಲ್ಪ ಕಮ್ಮಿನ ಆಗತ್ತಂತ ಹೇಳ್ಬೋದು. ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಎರಡು ಸಣ್ಣ ಸೈಜ್ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಳತ್ತೇನೆ. ಟೊಮ್ಯಾಟೊ ಬೇಕು ಸೇರಿಸ್ಕೊಂಡ್ಬಿಟ್ಟು ಏನಾಗ್ತೈತಿ, ಅದು ಬೇಗ ಬೆಂದ್ಬಿಡ್ತೈತಿ. ಸೊ ಈಗ ಮಶ್ರೂಮ್ ಎಲ್ಲ ನಾವು ಸೇರಿಸ್ಕೊಂಡಾದ್ಮೇಲೆ ಟೊಮ್ಯಾಟೊನ ಸೇರಿಸ್ಕೋಬೇಕು. ಈಗ ಮಶ್ರೂಮ್ ಎಲ್ಲ ನಾನು ಬೇಯುವಷ್ಟೊತ್ತಿಗೆ ಏನು ಮಿಕ್ಸಿಯೊಳಗೆ ರುಬ್ಕೊಳಕ್ಕೆ ಐಟಮ್ಸ್ ಇಟ್ಕೊಂಡೇನಲ್ಲ, ಪುದೀನ ಕೊತ್ತಂಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲನೂ ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೋತೇನೆ. ಅಷ್ಟೊತ್ತಿಗೆ ಅಂದರೆ ಮಶ್ರೂಮ್ನು ಕೂಡ ಚೆನ್ನಾಗಿ ಬೇಯ್ತತಿ. ಎಲ್ಲ ಐಟಮ್ಸ್ನು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಮಶ್ರೂಮ್ ಚೆನ್ನಾಗಿ ಬೇಯ್ತತಿ. ಒಂದು ಪ್ಲೇಟ್ ಮುಂಚಾತೆ ನಾನು ಚೆನ್ನಾಗಿ ಬೇಯ್ತತಿ. ಹಂಗಾಗಿ ಈಗ ಮಿಕ್ಸಿ ಜಾರ್ಗೆ ಒಂದೊಂದು ಐಟಮ್ಸ್ನ ನಾನು ಸೇರಿಸ್ಕೊಳಕತ್ತೇನೆ. ನೋಡಿರಿ ಪುದೀನ ಇಲ್ಲದೇ ಇದ್ರೆ ಈ ನಾವೇನು ಪಲಾವು ಟೊಮ್ಯಾಟೊ ಬಾತು ಈ ಥರ ಬಿರಿಯಾನಿ ಮಾಡಿದ್ರೆ ವೇಸ್ಟ್ ಅಂತ ಹೇಳ್ಬೋದು. ಅದ ಒಂದು ಒಳ್ಳೆ ಟೇಸ್ಟ್ ಕೊಡೋದು. ನೋಡ್ರಿ ಎಲ್ಲ ಐಟಮ್ಸ್ನು ಸೇರಿಸ್ಕೊಳತ್ತೇನೆ. ಇದಕ್ಕೆ ಒಂಚೂರು ನೀರು ಹಾಕೋತೇನೆ, ಭಾಳ ನೀರೂ ಹಾಕ್ಕೋಬಾರ್ದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳತ್ತೇನೆ, ಭಾಳ ನೀರೂ ಹಾಕ್ಕೊಂಡ್ರೆ ಅದು ಸಣ್ಣ ಆಗೋದಿಲ್ಲ, ಹಂಗೆ ಉಳ್ಕೊಂಡ್ಬಿಡ್ತದೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ. ನೋಡ್ರಿ ಈ ಥರ ಚೆಂದಾಗೆ ಪೇಸ್ಟ್ ಮಾಡ್ಕೋಬೇಕು. ನೋಡ್ರಿ ಈಗ ಒಂದೆರಡು ಮೂರು ನಿಮಿಷ ಚೆಂದಾಗೆ ಬೇಯಿಸ್ಕೊಂಡಾಯಿತು. ಮಶ್ರೂಮ್ ಚೆಂದಾಗೆ ಬೆಂದವು, ಮತ್ತು ನೀರೂ ಹಾಕಿಲ್ಲ. ನೋಡ್ರಿ ಮಶ್ರೂಮ್ ನೀರಿನ ಅಂಶ ಎಷ್ಟು ಬಿಟ್ಟತ್ತಂತ ನಿಮ್ಗೆ ಗೊತ್ತಾಗ್ತಿರ್ಬೋದು. ಈಗ ನಾನು ಏನು ಪೇಸ್ಟ್ ಮಾಡಿ ಇಟ್ಕೊಂಡೇನಲ್ಲ ಮಿಕ್ಸಿ ಒಳಗೆ ಅದನ್ನೆಲ್ಲ ಸೇರಿಸ್ಕೊಳತ್ತೇನೆ. ಒಂದೆರಡು ನಿಮಿಷ ಚೆಂದಾಗೆ ನೋಡ್ರಿ ಬೇಯಿಸ್ಕೋಬೇಕು. ಪುದೀನ ಬೆಳ್ಳುಳ್ಳಿ ಶುಂಠಿ ಒಳಗೆ ಏನು ಹಸಿ ವಾಸನೆ ಐತಲ್ಲ ಎಲ್ಲ ಹೋಗಬೇಕು. ಅಲ್ಲಿವರೆಗೆ ನಾನು ಒಂದೆರಡು ನಿಮಿಷ ಚೆನ್ನಾಗೆ ಬೇಯಿಸ್ಕೊಳತ್ತೇನೆ. ಈಗ ನೆಕ್ಸ್ಟ್ ನಾನು ಉಪ್ಪು ಹಾಕ್ಕೊಳತ್ತೇನೆ. ಕಲ್ಲುಪ್ಪು, ಉಪ್ಪಿಲ್ಲ ಯಾವ ಅಡುಗೆನೂ ಇಲ್ಲ. ಸೊ ಅದನ್ನೇ ಹಾಕಿದ್ ನೋಡ್ರಿ. ಈಗ ನಾನು ಕಲ್ಲುಪ್ಪು ಹಾಕ್ಕೊಳತ್ತೇನೆ. ಕಲ್ಲುಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ನಾವು ಏನು ಪುಡಿ ಉಪ್ಪು ಹಾಕ್ತೇವಲ್ಲ ಅದಕ್ಕಿಂತ ಇದು ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿನೇ ಅನಿಸ್ತತಿ. ಈಗ ಆ ಅಳತಿ ಒಳಗಿಂದ ಹಾಕಕ್ಕೆ ಹೋದ್ರೆ ಉಪ್ಪು ಉಪ್ಪು ಆಗಿಬಿಡ್ತೈತಿ. ನಂಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ. ನೀವೇನಾದರೂ ಕಲ್ಲು ಉಪ್ಪು ಹಾಕೊಳಕತ್ತಿದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಈಗ ನೋಡ್ರಿ ಒಳ್ಳೆ ಘಮ ಬರತ್ತಂತ ಹೇಳ್ಬೋದು. ಪುದೀನ ನಾವೆಲ್ಲ ಮಸಾಲೆ ಐಟಮ್ಸ್ ಹಾಕಿದ್ದೇವಲ್ಲ, ಒಳ್ಳೆ ಘಮ ಬರತ್ತೈತಿ. ಅದಾದಮೇಲೆ ನಾನು ನಿಮಗೆ ಒಂದು ಐಟಮ್ ತೋರಿಸಿಲ್ಲ, ಇದೊಂದು ಇಂಗ್ರೀಡಿಯೆಂಟ್ ಮಿಸ್ ಆಗೈತಿ. ಇದೇನಪ್ಪ ಅಂದರೆ ಗರಂ ಮಸಾಲ. ಈಗ ಗರಂ ಮಸಾಲ ಹಾಕ್ಕೊಳತ್ತೇನೆ. ಒಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಗರಂ ಮಸಾಲನೂ ಸ್ವಲ್ಪ ಖಾರ ಇರ್ತೈತಿ, ನೋಡ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಕಸೂರಿ ಮೆದ್ದಿ, ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು. ನೋಡ್ರಿ ಕೈಯಿಂದ ತಿಕ್ಕೊಂಡು ಈ ಥರ ಸೇರಿಸ್ಕೋಬೇಕು.
ಮಶ್ರೂಮ್ನ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ನಾವು ಇನ್ನೂ ಕುಕ್ಕರ್ ಒಳಗೆ ಕೂಗಿಸ್ಕೋತೇವಲ್ಲ, ಭಾಳ ಮೆತ್ತಗಾಗಿ ಬಿಡ್ತಾವೆ. ಹಂಗೆ ನೋಡ್ರಿ, ಈ ಕಪ್ ಒಳಗೆ ನಾನು 3 ಕಪ್ ಅಕ್ಕಿ ತೊಗೊಂಡಿದ್ನಿ, ಆಮೇಲೆ 1 ಕಪ್ ನೀರು ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ನಿ, ಒಂದು 1/2 ಗಂಟೆ ಅಂತೂ ನೆನೆದಾವು. ಈಗ ಇದನ್ನು ಸೇರಿಸ್ಕೊಳತ್ತೆ ನೋಡಿ, ಇಲ್ಲೇ ಒಗ್ಗರಣೆಗೆ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಜೊತೆ ಮಸಾಲೆನ, ಯಾಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗೆ ಅಂಟ್ಕೋಬೇಕು ಅಕ್ಕಿ ಜೊತೆ. ಈಗ ನೆಕ್ಸ್ಟ್ ನಾನು 3 ಕಪ್ ಅಕ್ಕಿಗೆ ನಾನು 1/4 ಕಪ್ ಅಷ್ಟು ನೀರು ಹಾಕೊಳತ್ತೀನಿ. ಆಲ್ರೆಡಿ ನಾನು ಅಕ್ಕಿ ಜೊತೆ 1 ಕಪ್ ನೀರನ್ನು ಹಾಕಿ ನೆನೆಸಿಟ್ಟಿದ್ದೀನಿ. ಈಗ ನಾನು 3/2 ಕಪ್ ಅಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕಷ್ಟು, ಅಂದ್ರೆ 1 ಕಪ್ ಅಕ್ಕಿಗೆ ನಾನು 1/2 ಕಪ್ ಅಷ್ಟು ನೀರು ಹಾಕೊಳತ್ತೀನಿ ಬಾಸುಮತಿ ಅಕ್ಕಿಗೆ. ಈಗ ನೋಡಿ ಇಲ್ಲಿ ಮಸಾಲೆ ಎಲ್ಲ ಇಲ್ಲೇ ಅಂದ್ಕೊಳತ್ತಿ, ನಾನು 3/2 ಕಪ್ಪನ್ನ ಇದ್ರೊಳಗನ್ನ ಹಾಕೊಂಡ್ಬಿಡ್ತೀನಿ. ಇದ್ರೊಳಗಿನ ಮಸಾಲೆ ಎಲ್ಲ ಕುಕ್ಕರಿಗೆ ಹಾಕೊಂಡಂಗೆ ಆಗ್ತೈತಿ. ಈಗ 3/2 ಕಪ್ ಅಷ್ಟು ನೀರನ್ನ ಮಿಕ್ಸಿ ಜಾರಿಗೆ ಹಾಕೊಂಡೇನಿ. ಮತ್ತು ಮಶ್ರೂಮ್ ಕೂಡ ನೀರಿನ ಅಂಶ ಬಿಟ್ಟತಿ, ಮತ್ತು ನೀರಾಗಿ ಬಿಡ್ತೈತಿ, ಎಲ್ಲ ಒಂಥರ ಮೆತ್ತಗಾಗಿ ಬಿಡ್ತೈತಿ ಪಾಯಸ ಥರ ಮಶ್ರೂಮ್ ಬಿರಿಯಾನಿ. ಸೊ ನೀರನ್ನು ಸ್ವಲ್ಪ ನೋಡ್ಕೊಂಡೇ ಹಾಕ್ಕೋಬೇಕು. ಉಪ್ಪು ಕರೆಕ್ಟ್ ಆಗೈತೋ ಇಲ್ಲೋ ಅಂತ ಒಂದ್ಸಾರಿ ಚೆಕ್ ಮಾಡತ್ತೇನೆ. ಸಾಕು, ಕಮ್ಮಿ ಆಗೈತೆ ಅಂತ ಹಾಕಕ್ ಹೋದ್ರ ಮತ್ತೆ ಉಪ್ಪು ಆಗ್ಬಿಡ್ತತಿ, ಯಾಕೋ ಲೈಟಾಗಿ ಖಾರ ಅನ್ಸತತಿ. ಅಂದ್ರೆ ಕಾಮನ್ ಆಗಿ ತಿನ್ನೋರಿಗೆ ಏನು ಖಾರ ಅನ್ಸೋದಿಲ್ಲ, ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಅನ್ಸತತಿ. ಈಗ ಎಲ್ಲ ಮಸಾಲೆನೂ ನಾನು ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಂಡೇನಿ. ಏನಪ್ಪ ಅಂದ್ರೆ ಕುದಿ ಬಂದ್ಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕು, ಅದಕ್ಕಿಂತ ಮುಂಚೆ ಮುಚ್ಚಬಾರ್ದು. ಸೊ ನೋಡ್ರಿ ಈಗ ಚೆನ್ನಾಗಿ ಕುದಿಯತ್ತತಿ, ನಿಮ್ಗೆ ಕಾಣಿಸತ್ತಿರ್ಬೋದು. ಈಗ ನಾನು ಈಗ ಕುಕ್ಕರ್ ಮುಚ್ಚಳ ಮುಚ್ಚತ್ತೇನೆ. ನಾನೀಗ 3 ವಿಜಲ್ ಕೂಗಿಸ್ಕೊಳತ್ತೇನೆ, ಸಾಕು 3 ವಿಜಲ್ಲು, 4 ವಿಜಲ್ಲೆಲ್ಲ ಕೂಗಿಸ್ಕೊಂಡು ಹೊತ್ತು ಬಿಡ್ತತಿ. ಕೆಲವೊಬ್ರು 2 ವಿಜಲ್ ಕೂಗಿಸ್ಕೋತಾರೋ, ಕೆಲವೊಬ್ರು 3 ವಿಜಲ್ ಕೂಗಿಸ್ಕೋತಾರೋ. ಸೊ ನಾನೀಗ 3 ವಿಜಲ್ ಕೂಗೋವರೆಗೂ ಬಿಡತ್ತೇನೆ. ಅದಾದಮೇಲೆ ಈಗ ಕುಕ್ಕರ್ ಕೂಗು ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ಮಾಡ್ಕೊಳತ್ತೇನೆ. ಬರ್ರಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೇನೆ. 1/2 ಲೀಟ್ರ್ ಮೊಸರು ತರಿಸಿದ್ನಿ. ಹಾಲನ್ನ ಆಗಲಿ ಮೊಸರನ್ನ ಆಗಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಲೀನ್ ಮಾಡ್ಕೊಳ್ಳೇಬೇಕು. ಈಗ ಅಕ್ಕಿ ಏನು ನೆನೆಸಿಟ್ಕೊಂಡಿದ್ನಲ್ಲ ಅದ ಪಾತ್ರೆಗೆ ನಾನು ಮೊಸರು ಹಾಕ್ಕೊಳತ್ತೇನೆ. 1/2 ಲೀಟ್ರ್ ಒಳಗೆ 3/4 ಪ್ಯಾಕೆಟ್ ಅಷ್ಟು ಹಾಕ್ಕೊಂಡೇನಿ ಮೊಸರನ್ನ. ನಮ್ಮನೇಲಿ ಸ್ವಲ್ಪ ಮೊಸರು ಬಜ್ಜಿ ಜಾಸ್ತಿ ಇಷ್ಟಪಟ್ಟು ತಿಂತಾರು. ಈಗ ಮೊಸರನ್ನ ನಾನು ಕಡ್ಕೊಳತ್ತೇನಿ. ಒಂಥರ ಗಂಟು ಇರ್ತೈತಲ್ಲ ಮೊಸರು, ಸ್ಮೂತಾಗಿ ಹಾಕ್ಬೇಕು. ನೀರು ಹಾಕ್ಕೊಂಡು ನೀವು ಕಡ್ಕೊಳ್ಳೋದಕ್ಕಿಂತ ಮೊಸರನ್ನೇ ಡೈರೆಕ್ಟಾಗಿ ಕಡ್ಕೊಂಡ್ರೆ ಈ ಮೊಸರೊಳಗೆ ಏನು ಗಂಟು ಥರ ಇರ್ತೈತಲ್ಲ ಎಲ್ಲ ಸ್ಮೂತಾಗಿ ಆಗ್ತೈತಿ ನೋಡ್ರಿ. ಇಷ್ಟು ಸ್ಮೂತ್ ಆದರೆ ಸಾಕು, ಅಂದ್ರೆ ಮೊಸರು ಬಜ್ಜಿ ಸರಿ ಅನಿಸೋದಿಲ್ಲ, ಹಂಗಾಗಿ ನಾನು ಕಡ್ಕೊಳತ್ತೇನೆ. ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ಕೊಳತ್ತೇನೆ, ಇಷ್ಟು ಹಾಕಿ ಬಿಡ್ತೇನೆ. ಈಗ ನಾನು ಸೌತೆಕಾಯಿ ಸಿಪ್ಪೆ ತೆಗೆದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋಬೇಕು. ಈಗ ಮೊಸರು ಬಜ್ಜಿ ಮಾಡೋಕ್ಕೆ ನಾನು 1 ಸೌತೆಕಾಯಿ ತೊಗೊಂಡೀನಿ, ಮೀಡಿಯಂ ಸೈಜ್ದು. ನೀವು ಬೇಕು ಅಂದರೆ ಇನ್ನೊಂಚೂರು ದೊಡ್ಡದನ್ನು ತೊಗೋಬೋದು. ಫಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ನೋಡಿ ಈ ಥರ ತಿಕ್ಕೋಬೇಕು, ಭಾಳ ಕೈ ಇರ್ತೈತಿ. ನಂಗೆ ಒಂದೊಂದು ಸಾರಿ ನಾನು ಅಂದರೆ ಫಸ್ಟ್ ನಾನು ಮ್ಯಾರೇಜ್ ಆದಾಗ ನಂಗೆ ಅಡುಗೆನೂ ಬರ್ತಿರ್ಲಿಲ್ಲ, ಮೊಸರು ಬಜ್ಜಿ ಮಾಡಿ ಅದಾದಮೇಲೆ ಟೇಸ್ಟ್ ಮಾಡಿದಾಗ ನಂಗೆ ಗೊತ್ತಾಗಿತ್ತು ಕೈ ಕೈ ಐತೆ ಅಂಥೇಳಿ. ಎಲ್ಲರೂ ಫಸ್ಟ್ ಏನು ಕಲ್ತಿರಲ್ಲ, ಬರ್ತಾ ಬರ್ತಾ ಕಲಿತಾರು. ನೋಡಿರಿ ಈ ಥರ ಮಾಡಿದರೆ ಕಹಿ ಅಂಶ ಹೊಕ್ಕತಿ. ಹಂಗೆ ಒಂದು ಸಾರಿ ನಾನು ಟೆಸ್ಟ್ ಮಾಡಿ ನೋಡ್ತೇನೆ ಕಹಿ ಐತೆ ಇಲ್ಲ ಅಂತ. ಕಹಿ ಇಲ್ಲ ಮತ್ತು ಚಿಂಟು ನೋಡಿರಿ
ಆಲ್ರೆಡಿ ಕಟ್ ಮಾಡಿಬಿಟ್ಟ ಇದನ್ನ. ಸಿಪ್ಪೆ ಎಲ್ಲ ತೆಗೆದು ಈಗ ಮೊಸರು ಬಜ್ಜಿ ರೆಡಿ ಮಾಡ್ಕೋಬೇಕು. ಈಗ ನೋಡ್ರಿ ಇದು ಎಳೆ ಸೌತಿಕಾಯಿ ಐತಿ, ಹಂಗಾಗಿ ನಾನು ಬೀಜ ಏನು ತೆಗಿಯೋದಿಲ್ಲ, ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಬಿಡ್ತೇನೆ. ಇದ್ರಾಗ ಒಂದು ಟೊಮೆಟೊ ಹಾಕಿರೋ ನಡೀತೈತಿ, ಹುಳಿ ಟೊಮೆಟೊ ಇತ್ತು ಹಾಗಾಗಿ ನಾನು ಟೊಮೆಟೊ ಹಾಕಲಿಲ್ಲ. ಅದು ಜಾಮ್ ಟೊಮೆಟೊ ಹಾಕಿದ್ರೆ ಟೇಸ್ಟು ನೋಡಿ ಎಷ್ಟು ಆಗ್ತಿತ್ತಲ್ಲ ಅಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು. ಚಿಂಟುಗೆ ನೋಡ್ರಿ ಸೌತೆಕಾಯಿ ಬೇಕಂತ ಬಂದಾನು. ಜಾಸ್ತಿ ಈರುಳ್ಳಿ ಆದ್ರೂ ಒಂಥರ ಅದು ಕಾಟ್ ಕಾಟ್ ಬರ್ತೈತಿ, ಚಲೋ ಅನ್ಸೋದಿಲ್ಲ. ಸೊ ಚಿಕ್ಕದೊಂದು ಈರುಳ್ಳಿ ತಗೊಂಡೀನಿ ಮೀಡಿಯಂ ಸೈಜ್ದು. ಅದಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡ್ಕೊಳತ್ತೇನೆ. ಇದ್ರೊಳಗೆ ಅರ್ಧ ನಾನು ಮೊಸರು ಬಜ್ಜಿ ಹಾಕ್ಕೋತೇನೆ, ಇನ್ನು ಅರ್ಧ ನಾನು ಬಿರಿಯಾನಿಗೆ ಸೇರಿಸ್ಕೋತೇನೆ. ಇಷ್ಟು ಹಾಕ್ಕೊಂಡ್ರೆ ಸಾಕು, ಇನ್ನೊಂದು ಸ್ವಲ್ಪ ನಾನು ಬಿರಿಯಾನಿಗೆ ಇಟ್ಕೊಂಡೇನೆ. ನೋಡಿ ಎಷ್ಟು ಚೆಂದಾಗೈತೆ, ನಿಮ್ಗೆ ಕಾಣಿಸ್ತಿರ್ಬೋದು. ನಿಮಗೆ ಇದಕ್ಕಿಂತ ಸ್ವಲ್ಪ ನೀರು ಬೇಕು ಅಂದ್ರೂ ಮಾಡ್ಕೋಬೋದು. ನಾನು ಮೀಡಿಯಮಾಗಿ ಮಾಡ್ಕೊಂಡೇನೆ, ಪೂರ್ತಿ ನೀರು ಮಾಡ್ಕೊಂಡಿಲ್ಲ, ಪೂರ್ತಿ ಗಟ್ಟಿಯಾಗಿನೂ ಮಾಡ್ಕೊಂಡಿಲ್ಲ ಮೊಸರು ಬಜ್ಜಿನ. ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳತ್ತೇನೆ, ಇಷ್ಟು ಹಾಕ್ಕೊಂಡೇನೆ, ಉಪ್ಪು ಜಾಸ್ತಿ ಆಗ್ತೈತಿ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮೊಸರು ಬಜ್ಜಿ ರೆಡಿ ಆಯಿತು ನೋಡ್ರಿ. ಈಗ ನೆಕ್ಸ್ಟು ಕುಕ್ಕರ್ ಕಡೆ ಹೋಗೋ ಟೈಮು, ಮೂರು ವಿಜಲ್ ಕುಗಿಸ್ಕೊಂಡಾಯಿತು, ಈ ಕಡೆ ಮೊಸರು ಬಜ್ಜಿ ರೆಡಿಯಾಗೈತಿ, ಇನ್ನೇನಿಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉದುರಿಸಿ ತಿನ್ನೋದೊಂದೇ, ಬರ್ರಿ ಯಾವ ರೀತಿ ಬಂದೈತೆ ಅಂತ ನೋಡೋಣ. ಆಹಾ ಘಮ್ಮ ಅನ್ನತ್ತ ನೋಡ್ರಿ ಬಿರಿಯಾನಿ. ಈಗ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತೇನೆ. ಈಗ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡನ ಮಿಕ್ಸ್ ಮಾಡ್ಕೊಂಡು ಆತಂತೇಳಿ ಅದೊಂದು ಹಾಕ್ಕೊಂಡು ಮತ್ತೊಂದು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದು, ಒಂದ್ಸರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು, ಡಬಲ್ ಡಬಲ್ ಕೆಲಸ ನೋಡ್ರಿ. ಈಗ ತೋರಿಸತ್ತೇನೆ ಯಾವ ರೀತಿ ಬಂದತ್ತೆ ಅಂತ. ತುಪ್ಪ ಹಾಕೇವಲ್ಲ ಒಂಥರ ಒಳ್ಳೆ ಘಮ ಬರತ್ತೈತಿ. ಮಶ್ರೂಮ್ ನೋಡ್ರಿ ಎಷ್ಟು ಚಂದ ಬಂದಾವ ಅಂತೇಳಿ, ಆಹಾ ಹಾ ಬಾಯಾಗ ನೀರು ಬರತ್ತವು. ಇದು ಮಶ್ರೂಮ್ ಪ್ರಿಯರಿಗೆ ಅಷ್ಟೇ ಗೊತ್ತಾಗ್ತೈತಿ ಅದ್ರ ಟೇಸ್ಟ್ ಏನಂತ. ಎಲ್ಲರಿಗೂ ಅಷ್ಟು ಇದೇನಪ್ಪ ಮಶ್ರೂಮ್ ಅಂತ ಯೋಚನೆ ಮಾಡ್ತಾರೋ. ಮಶ್ರೂಮ್ ತಿಂದವ್ರಿಗೆ ಅದ್ರ ಟೇಸ್ಟ್ ಗೊತ್ತಿದ್ದವ್ರಿಗೆ ಅದು ಭಯ ನೀರು ಬರ್ತಾವು. ಸೊ ನೋಡ್ರಿ ಯಾವಾಗೆ ಎಳೆ ಥರ ಬಂದತ್ತಿ ಬಿರಿಯಾನಿ. ನೀರು ಕೂಡ ಕರೆಕ್ಟ್ ಅಳತಿ ಒಳಗೆ ಹಾಕೇನಿ, ಏನು ಆ ಥರ ಏನು ಮುದ್ದೆ ಮುದ್ದೆ ಥರ ಆಗಿಲ್ಲ, ಉದುರುದ್ರಾಗೇನೆ ಬಂದತ್ತಿ. ಈಗ ಸರ್ವ್ ಮಾಡೋ ಟೈಮು ಒಂದು ಪ್ಲೇಟಿಗೆ ಹಾಕ್ಕೋತೇನೆ. ಈಗ ನೋಡ್ರಿ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೇನೆ, ಎಲ್ಲ ಮಸಾಲೆ ಎಲ್ಲ ಹಾಕೇವಲ್ಲ ಒಳ್ಳೆ ಘಮ ಬರತತ್ತಿ. ಮೇನ್ ಪುದೀನ ಹಾಕಿರ್ತೇವಲ್ಲ ಅದು ಇನ್ನೂ ಟೇಸ್ಟ್ ಅನಿಸ್ತತ್ತಿ. ಸೊ ಈಗ ಟೇಸ್ಟ್ ನೋಡೋ ಸಮಯ ತಡೀರಿ, ಒಂದು ಮುಚ್ಚ ಮುಚ್ಚಿಬಿಡ್ತೇನೆ, ಆರ್ಬಿಡ್ತತ್ತಿ. ಸೂಪರ್, ನೀವು ಕೂಡ ಮಾಡ್ಕೊಂಡು ತಿನ್ನ್ರಿ. ಒಂದೇ ಥರ ತಿಂದು ಯಾಕೆ ಆಗಲಿ ಬೇಜಾರಾಗೆ ಆಗ್ತೈತಿ. ಫುಲ್ ಬಿಸಿ ಸೂಪರ್ ಮಸ್ತಾಗೈತಿ, ನೀವು ಕೂಡ ಟ್ರೈ ಮಾಡಿರಿ. ಬೇಕಾದರೆ ನಿಮ್ಗೆ ಖಾರ ಭಾಳ ಇಷ್ಟಪ್ಪ, ಸ್ವಲ್ಪ ಸಪ್ಪೆ ಬೇಡ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು 4 ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಸೂಪರ್ ಸೂಪರ್ ಸೂಪರ್. ಈಗ ಎಲ್ರಿಗೂ ಬಡಿಸ್ಕೊಡ್ಬೇಕು. ಆಲ್ರೆಡಿ 3 ಗಂಟೆ ಆಗಿ ಬಂತು ನೋಡ್ರಿ, ಸಂಡೇ ಎಲ್ಲರೂ ಹಸ್ಕೊಂಡು ಕೂತ್ಕೊಂಡರು.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸಂಡೇ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನಿ. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರೂ ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.